ಹೋದಂಡೆ ಅಂತೇಳಿ ಹಿರೇವಣ ಸಿದ್ದೇಶ್ವರ ಕಂಬಳಿ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಸುಮಾರು 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇದ್ರ ಮೊದಲು ನಾನು ನನ್ನ ಎಜುಕೇಷನ್ PUTCH ಆಯಿತು, ಕೆಲವು ಕಡೆ ಟ್ರೈ ಮಾಡದೆ ಆಗಲಿಲ್ಲ. ಆಮೇಲೆ ಮಾಡಿದೆ, ಇಲ್ಲಿ ಖಾಲಿ ಐತೆ ಕೆಲಸ ಸೇರ್ಕೊಂಡೆ. ನನಗೂ ಕೂಡ ಕಂಬಳಿ ಉದ್ಯಮ ಪೂರ್ತಿ ಅನುಭವ ಐತೆ, ಕಂಬಳಿ ಕೆಲಸ ಮಾಡಿರೋನು ಮೊದಲಿಂದಲೂ ಸಣ್ಣ ಹುಡುಗನಿಂದಲೂ. ಹಾಗಾಗಿ ಸೇರಿಸ್ಕೊಂಡ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ಕಂಬಳಿ ಬೇಡಿಕೆ ಅನ್ನೋದು ಭಾರಿ ಕುಸಿತವನ್ನು ಕಂಡೈತೆ, ಮೇನು ರಾ ಮೆಟೀರಿಯಲ್ಲು ಮೊದಲಾಗಿ ದೊರೆಯೋದಿಲ್ಲ. ಮೊದಲೆಲ್ಲ ಕೈಯಿಂದ ಮಾಡಿ ಭಾಳ ಶ್ರಮಪಟ್ಟು ನೂಲನ್ನು ರಾ ಮೆಟೀರಿಯಲ್ನ ತಯಾರು ಮಾಡ್ತಾಯಿದ್ರು. ಅದು ಇತ್ತೀಚೆಗೆ ಉದ್ಯಮಗಳು ಬೆಳೆದಂತೆ ಫ್ಯಾಕ್ಟ್ರಿಗಳಿಂದ ಈ ನೂಲು ನಮಗೆ 90% ಫ್ಯಾಕ್ಟ್ರಿಗಳಿಂದ ಸರಬರಾಜು ಆಗ್ತೈತೆ. ಸರಬರಾಜು ಆದರೂ ಕೂಡ ಅದಕ್ಕಿಂತ ಗುಣಮಟ್ಟದ ಕಂಬಳಿಗಳನ್ನು ತಯಾರು ಮಾಡಲು ಹೋದರೆ ಆದರೆ ಸರಿಯಾಗಿರ್ತಕ್ಕಂಥ ಮಾರ್ಕೆಟ್ನಲ್ಲಿ ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ. ಅದು ಈ ಲಾಕ್ಡೌನ್ ಆಗಿರೋದ್ರಿಂದ ತುಂಬ ಸಮಸ್ಯೆ ಈ ವರ್ಷ ಕಾಡ್ತಾಯಿತ್ತೆ. ನಮ್ಮ ಸೊಸೈಟಿನಲ್ಲಿ ಮೊದಲೆಲ್ಲ ಕಂಬಳಿಯನ್ನು ಹೆಚ್ಚಿಗೆಯಾಗಿ ಸೊಸೈಟಿಗೆ ಕಂಬಳಿಯನ್ನು ತಂದು ಕೊಡ್ತಾ ಇರಲಿಲ್ಲ. ಲಾಕ್ಡೌನ್ ಆಗಿರೋ ಸಮಸ್ಯೆಯಿಂದ ಸಂತೆಗಳು ರದ್ದಾಗಿರೋದ್ರಿಂದ ಕಾರಣ ಕಂಬಳಿಗಳನ್ನು ನೇಕಾರರು ಈ ವರ್ಷ ಪ್ರಾರಂಭ ಮಾಡೋದು ಹೆಚ್ಚಿನದಾಗಿ ಕಂಬಳಿಯನ್ನು ಇಲ್ಲಿಗೆ ತಂದು ಕೊಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ಸ್ಪಂದಿಸಿ ಅವ್ರ ಕಷ್ಟಗಳಿಗೆ ಕಂಬಳಿಯನ್ನು ತಾಂತಾ ಇದ್ದೀವಿ. ಒಂದು ಕಂಬಳಿಗೆ ಏನು ರೇಟ್ ಕೊಡ್ತಾ ಹೋಗ್ತೀರ? ಒಂದು ಕಂಬಳಿಗೆ ಸಹ ನಮ್ಮಲ್ಲಿ 300 ಹಿಡಿದು 2000 ಒಂದು ಕಂಬಳಿ ರೇಟ್ ಇದೆ. ಕಂಬಳಿ ಗುಣಮಟ್ಟ ಕಂಡುಕೊತೀರಾ? ಹಾಂ, ಕಂಬಳಿ ಗುಣಮಟ್ಟವನ್ನು ಕಂಡುಹಿಡ್ಕೊಂತೀವಿ ಸರ್. ಆಮೇಲೆ ಶಾಲು ಕೂಡ ತಯಾರಾಗುತ್ತಾ? ಶಾಲು ಅಂತಂದರೆ ಈ ಟವಲ್ ಟೈಪಲ್ಲಿ ತಯಾರು ಮಾಡ್ತೀವಿ ಅಷ್ಟೇ ಸರ್. ಇದಾ? ಹಾಂ, ಇದೆಲ್ಲ ಸಣ್ಣ ಬರ್ತದೆ, ನಮ್ಮ ಹತ್ರ ಇಲ್ಲ. ಅದನ್ನು ಯಾವ್ಯಾವ ಫಂಕ್ಷನ್ಗಳಿಗೆ ಹಾಕ್ಯಣಕ್ಕೆ ಬಳಸ್ಕೊಳೋದಕ್ಕೆ ತಯಾರು ಮಾಡ್ತೀವಿ. ನೀವು ನೇಯ್ದಿದ್ದು ಕಂಬಳಿನೂ ತಾಂತ ಇದ್ದೀವಿ. ನಮ್ಮೇ ಸಂಘಮೇ ಸಂಘದಲ್ಲಿ ಹಿಂದ್ಗಡೆ ಒಂದು 3-4 ಮಗ್ಗ ಇದ್ದಾವೆ. ಅವರೇ ಹಾಕ್ಕೊಂಡು ಅವರೇ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ ಹಿಂದ್ಗಡೆಲ್ಲಿ ಮಗುಗಳನ್ನೆಲ್ಲ ಹಾಕಿ. ಮಗುಗಳು ಇರಲ್ಲ ಕೆಲವ್ರ ಮಂದಿ, ಆಮೇಲೆ ರಾ ಮೆಟೀರಿಯಲ್ ಸಿಕ್ಕಲ್ಲ ಅಂತ ಟೈಮಲ್ಲಿ ಹಾಕ್ಕೊಂಡು ನಾನು 4 ಮಗುಗಳು ನಡೀತಾ ಇದ್ದಾವೆ ಹಿಂದ್ಗಡೆ. ಇಲ್ಲ ಸರ್, ಎಂಪ್ಲಾಯೀಸ್ ಕೂಡ ಕೊಟ್ಟು ವರ್ಕೌಟ್ ಆಗೋದಿಲ್ಲ ನಮ್ಮ ಸೊಸೈಟಿಗೆ. ಹಂಗಾಗಿ ಅವರೇ ಅವಕಾಶ ಮಾಡಿಕೊಟ್ಟು ನಾವು ನೇಕಂತೀವಿ ರಾ ಮೆಟೀರಿಯಲ್ ಹಾಕ್ಯಂಡು ಅಂತೇಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮಗುಗಳನ್ನೆಲ್ಲ ಹಾಕಿದ ಕಡೆ. ಮತ್ತು ಮೆಟೀರಿಯಲ್